ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಗುದ್ದಾಟ ಜೋರಾಗ್ತಾ ಇದೆ. ಡಾಕ್ಟರ್ ಮಂಜುನಾಥ್ ವರ್ಸಸ್ ಅಲ್ಲಿ ಡಿ ಕೆ ಸುರೇಶ್ ಫೈಟ್ ಜೋರಾಗ್ತಾ ಇದೆ. ಸೊ ಈ ಕಡೆಗೆ ಕುಮಾರಸ್ವಾಮಿ ಚುನಾವಣಾ ಅಕ್ರಮ ಕುಕ್ಕರ್ ಹಂಚಿಕೆ ಆರೋಪಕ್ಕೆ ಡಿ ಕೆ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನಮಗೆ ಅಂತಹ ಅವಶ್ಯಕತೆ ಇಲ್ಲ. ಕೆಲವರು ಆಗಾಗ ಪ್ರಚಾರಕ್ಕೆ ಈ ರೀತಿ ಮಾತನಾಡ್ತಾರೆ, ಕುಮಾರಸ್ವಾಮಿ ಆಪರೇಷನ್ ಮಾಡಿಸಿಕೊಂಡು ಆರೋಗ್ಯವಾಗಿ ಬರಲಿ, ನಂತರ ಅವರ ಆರೋಪಗಳಿಗೆ ಉತ್ತರ ನೀಡ್ತೀನಿ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ನನಗಿಲ್ಲ, ಕೆಲವರು ಅವಾಗವಾಗ ಪ್ರಚಾರದಲ್ಲಿ ಇರಬೇಕು ಅಂತ ಏನೇನೋ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಆರೋಗ್ಯ ಸರಿ ಇಲ್ಲ ಅಂಥೇಳಿ ಆಪರೇಷನ್ಗೆ ಹೋಗಿದ್ದಾರೆ. ಅವರು ಬೇಗ ಗುಣಮುಖರಾಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಆಮೇಲೆ ಬಂದು ಅವರ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ರಾಜಕಾರಣದಲ್ಲಿ ಎದುರಾಳಿಗಳು ಸ್ಟ್ರಾಂಗ್ ಆಗಿದ್ರೇ ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅವರನ್ನು ನಾನು ವೆಲ್ಕಮ್ ಮಾಡ್ತೀನಿ. ಅವ್ರು ಮೊದಲು ನನಗೆ ಆರೋಗ್ಯವಾಗಿ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಷ್ಟೇ.